ಸೌರ ಊರ್ಜೆ ಮೇಲೆ ಚಲಿಸುವ ಈ ಕಿರುನೌಕೆಯ ಡಿಸೈನ್ ಅನ್ನು ಕೊರಿಯಾದ LG ಕಂಪನಿ ಮಾಡಿದೆ ಹಾಗೂ ಪುಣೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇದರ ಪ್ರಯೋಗ ಮಾಡುತ್ತಿದ್ದಾರೆ. ಇದಕ್ಕಾಗಿ ದಪ್ಪವಾದ ಸ್ಟಿರೋಫೋಮದ ನೌಕೆಯ ಬಾಡಿ, ಸೌರ ಹಲಗೆ, ಅದರ ಸ್ಟ್ಯಾಂಡು, ಕಿರು ಮೋಟರು, ಅದಕ್ಕೆ ಜೋಡಿಸಿದ ಗಿಯರು, ಹುಟ್ಟು ಹಾಕುವ ಚಕ್ರಗಳು, ಗಿಯರ್ ಮೋಟರ್ ಸಾಕೆಟ್ಟು ಮುಂತಾದವುಗಳು ಬೇಕಾಗುವು. ಇವೆಲ್ಲ ರೆಡಿಮೇಡ್ ಕಿಟ್ಟದ ಸ್ವರೂಪದಲ್ಲಿ ದೊರೆಯುವು. ಸೌರ ಹಲಗೆಯ ಮೇಲೆ ಮೋಟರ್ ಹಾಗೂ ವರ್ಮ್ ಗಿಯರನ್ನು ಜೋಡಿಸಲಾಗಿದೆ. ನೆರಳು ಬಿದ್ದಾಗ ಮೋಟರು ಚಲಿಸುವುದಿಲ್ಲ, ಬಿಸಿಲು ಬಿದ್ದಾಗ ಮೋಟರು ತಿರುಗುತ್ತದೆ. ಮೋಟರನ್ನು ಸಾಕೆಟ್ದಲ್ಲಿ ಕೂಡಿಸಿ ಸ್ಟೆರೋಫಾಮದ ಬಾಡಿಯಲ್ಲಿ ಬೇರೆ ಬೇರೆ ಪಾರ್ಟ್ಗಳನ್ನು ಕೂಡಿಸುತ್ತಾ ಹೋಗಿ ಚಕ್ರಗಳನ್ನು ಕೂಡಿಸುವ ಸ್ಟ್ಯಾಂಡು, ಪ್ಯಾನೆಲದ ಸ್ಟ್ಯಾಂಡು, ಮೋಟರ್ ಇಡಲಿಕ್ಕೆ ಕಟ್ಟು, ಇವುಗಳನ್ನೆಲ್ಲ ಜೋಡಿಸುತ್ತಾ ಹೋಗಿ ಸೋಲಾರ್ ಪ್ಯಾನೆಲನ್ನು ಸ್ಟ್ಯಾಂಡ್ ಮೇಲಿಡಿ ಆಕ್ಸೆಲ್ ಅಸೆಂಬ್ಲಿಯನ್ನು ವರ್ಮ್ ಗಿಯರ್ ಜೊತೆ ಜೋಡಿಸಿ ಮೋಟರ್ ತಿರುಗಿದಂತೆ ವರ್ಮ್ ಗಿಯರ್ ತಿರುಗುವುದು, ಅದು ಗಿಯರನ್ನು ತಿರುಗಿಸುವುದು, ಆಮೇಲೆ ಅದರ ಆಕ್ಸೆಲ್ ತಿರುಗಿದಾಗಿ ಹುಟ್ಟು ಹಾಕುವ ಚಕ್ರಗಳು ಕೂಡ ತಿರುಗುವು. ಈಗ ಸೋಲಾರ್ ನೌಕೆ ತಯಾರಾಯಿತು. ಬಿಸಿಲಿದ್ದಾಗ ಬಿಸಿಲು ಸೌರ ಪ್ಯಾನೆಲ್ ಮೇಲೆ ಬಿದ್ದಾಗ ಊರ್ಜೆ ಉಂಟಾಗುವುದು, ಈ ಊರ್ಜೆಯಿಂದಾಗಿ ಮೋಟರ್ ತಿರುಗುವುದು ಹಾಗೂ ಗಾಲಿಗಳು ತಿರುಗತೊಡಗುವು. ಸೋಲಾರ್ ಪ್ಯಾನೆಲನ್ನು ಯಾವಾಗಲೂ ಬಿಸಿಲಿಗೆ ಮೊರೆ ಮಾಡಿ ಇಡಿ. ನೆರಳು ಬಿದ್ದಾಗ ಮೋಟಾರು ನಿಂತು ಬಿಟ್ಟು ಹೋಗೋದು. ಇದನ್ನು ನೀವು ನೀರಿನ ಪಾತ್ರೆಯಲ್ಲಿ ಬಿಡಿ, ಬಿಸಿಲಲ್ಲಿ ಅದು ಸುತ್ತು ಹಾಕಿ ಹಾಕತೊಡಗುವುದು. ನೆರಳು ಬಂದ ಮೇಲೆ ಅದು ನಿಂತು ಬಿಡುವುದು. ಮತ್ತೆ ಕೈ ತೆಗೆದಾಗ ಮೋಟರು ಮತ್ತೆ ನೀರಲ್ಲಿ ತೇಲಾಡುವುದು. ಇದು ಒಂದು ಸೋಲಾರ್ ಊರ್ಜೆಯನ್ನು ತಿಳಿಸುವ ಒಂದು ಒಳ್ಳೆಯ ಪ್ರಯೋಗ. ಇಲ್ಲಿ ನೋಡಿ ಪ್ರೊಪೆಲ್ಲರ್ಗಳು ಯಾವ ರೀತಿಯಾಗಿ ತಿರುಗುತ್ತಲಿವೆ.